ಇದು ಎಲ್ಲ ನನ್ನ ಸಹೋದ್ಯೋಗಿಗಳೇ ಮತ್ತು ಯಾರು ಅತಿಥಿಗಳಿದ್ದಾರೆ, ಅತಿಥಿಗಳೇ, ಬಹಳ ಸಂತೋಷ ಆಗ್ತಾ ಇದೆ ತಮ್ಮೆಲ್ಲರನ್ನು ಭೇಟಿಯಾಗೋದಕ್ಕೆ. ಈ ತಿಮ್ಮಯ್ಯ ತಿಮ್ಮಯ್ಯ ಚಿತ್ರದ ಟ್ರೇಲರು ನಿಮ್ಮ ಮುಂದೆ ಪ್ರದರ್ಶಿಸುವುದಕ್ಕೆ ನಾನು ಎರಡು ಮೂರು ವಿಚಾರಗಳನ್ನು ನಮ್ಮ ಮುಂದೆ ಹೇಳಲು ಇಚ್ಛಿಸುತ್ತೇನೆ. ಮೊದಲನೇದಾಗಿ ನನಗೊಂದು ಸ್ಕ್ರಿಪ್ಟ್ ಕಳಿಸಿದ್ದಾರೆ ಸಂಜಯ್ ಶರ್ಮಾ ಅಂತ ಗೊತ್ತಾಯಿತು. ಅವರು ಮುಂಬೈನಲ್ಲಿದ್ದಾರೆ, ಮುಂಬೈಯಿಂದ ಬಂದದ್ದು ಸ್ಕ್ರಿಪ್ಟ್. ಮೊದಲ ಸ್ಕ್ರಿಪ್ಟ್ ಇಂಗ್ಲೀಷ್ನಲ್ಲಿತ್ತು, ಅದನ್ನು ಓದಿದೆ. ಅದನ್ನು ಓದಿದ ಮೇಲೆ ಇತ್ತೀಚೆಗೆ ಏನಾಗಿದೆ ಅಂದರೆ ಅನೇಕರು ಕೇಳ್ತಾರೆ, ಕೆಲವು ಅಂದರೆ 10-12 ವರ್ಷದ ಮಗುವ ಕೇಳಿದ್ದಾನೆ. ಅನೇಕ ಅಂದರೆ ತರುಣರು, ವಯಸ್ಸಾದವರು, ಅಲ್ಲ ನೀವು ಆ ಕಾಲದಿಂದ ಮಾಡ್ತಾ ಇದ್ದೀವಿ ಸಿನಿಮಾದಲ್ಲಿ, ನಿನ್ನ ಪಾತ್ರಗಳನ್ನು ಮಾಡಿದ್ದೀವಿ, ಇನ್ನೇನಾದರೂ ಮಾಡಬೇಕು ಅಂತ ನಿಮ್ಗೆ ಆಸೆ ಇದೆಯಾ ಅಂತ ಕೇಳು. ಅದನ್ನು ಕೇಳಿದ ಓಹೋ ಇದು ಸ್ವಲ್ಪ ನಾನು ಜಾಸ್ತಿನೇ ಆಯ್ತು, ನನ್ನ ನಟಿಸಿದ ಸಿನಿಮಾ ಸಂಖ್ಯೆ ಅಂತ ಅನಿಸ್ತಿತ್ತು. ಅಲ್ಲಿಂದ ನಾನು ಸ್ವಲ್ಪ ಆಯ್ದು ಚಿತ್ರಗಳನ್ನು ಪಾತ್ರಗಳನ್ನು ಹುಡುಕಿ ತಗೊಳ್ತಿದ್ದೆ. ಈ ಚಿತ್ರದ ಸ್ಕ್ರಿಪ್ಟ್ ಬಂದಾಗ ಅವರು ಇಂಗ್ಲೀಷ್ನಲ್ಲಿ ಅದನ್ನು ಕಳಿಸಿದರು. ಆಮೇಲೆ ಅದರಲ್ಲಿ ಕೆಲವು ಡೈಲಾಗ್ಸ್ಗಳನ್ನು ಮತ್ತೆ ಮತ್ತೆ ಕನ್ನಡದಲ್ಲಿ ಒಂದೆರಡು ಸಾಲುಗಳು ಇರ್ತಿದ್ವು, ಓವರಾಲ್ ಇಂಗ್ಲೀಷಲ್ಲೇ ಬಂತು. ಬಂದ ಮೇಲೆ ಓದೋಕೆ ಶುರು ಮಾಡಿದ್ರೆ ಅದು ಎಷ್ಟು ಹಿಡಿಸ್ತು ಅಂದರೆ, ಹಿಡಿಸ್ತು ಅನ್ನೋದಕ್ಕಿಂತ ನಾನು ಆಶ್ಚರ್ಯಚಕಿತನಾಗಿ ಈ ಥರ ಇಷ್ಟೊಂದು ಒಳ್ಳೆ ಸ್ಕ್ರಿಪ್ಟ್ ಬರೆದಿದ್ದಾರಲ್ಲ ಇವರು, ಮುಂಬೈಯಲ್ಲಿರ್ತಾರೆ, ಅವ್ರ ಬಗ್ಗೆ ತಿಳ್ಕೊಂಡೆ. ಸಂಜಯ್ ಶರ್ಮಾ ಅವರು ಆ್ಯಡ್ ಫಿಲ್ಮ್ಸು, ಡಾಕ್ಯುಮೆಂಟ್ರೀಸ್ ಎಲ್ಲ ಮಾಡಿದ್ರಂತೆ. ಆ ಒಂದು ವ್ಯೂಹದಲ್ಲೇ ಅವರಿದ್ದರು. ಅದೇ ಇವರು ಹೇಗೆ ಇದನ್ನು ಬರೆದ್ರು, ಅದು ಕೂಡ ತಿಮ್ಮಯ್ಯ ತಿಮ್ಮಯ್ಯ ಮುಂಬೈನಲ್ಲಿದ್ದ ಆ್ಯಡ್ ಫಿಲ್ಮ್ ಮೇಕರು, ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರು. ಈ ತಿಮ್ಮಯ್ಯ ತಿಮ್ಮಯ್ಯ ಕೊಡಗಿನ ಒಂದು ಕಥೆಯನ್ನು ಹೇಗೆ ಮಾಡಿದರು ಅಂತ ಆಶ್ಚರ್ಯ ಆಯಿತು. ನೀವು ಬನ್ನಿ ಮಾತಾಡುವ ಅಂತ ನಾನು. ನಂತರ ಅವರು ಬಂದರು, ಅವರು ಬಂದಮೇಲೆ ಹೇಗಿದೆ ಸ್ಕ್ರಿಪ್ಟು ಅಂತ ಅವರು ಮತ್ತು ರಾಜೇಶ್ ಅವರು ಜೊತೆಯಾಗಿ ಬಂದಿದ್ದರು. ಇಲ್ಲಿ ಸಂಜಯ್ ಶರ್ಮಾ ಅವರು ಅಣ್ಣ, ರಾಜೇಶ್ ಅವರು ತಮ್ಮ. ವಿನೀತಾ ಅವರು ಈ ಚಿತ್ರದ ಆರ್ಟ್ ವರ್ಕ್ಸ್ ಎಲ್ಲ ನೋಡ್ಕೊಂಡಿದ್ದಾರೆ, ಆರ್ಟ್ ಡೈರೆಕ್ಟರ್ ಅಂತ ಅವರನ್ನು ಬಂದ್ಬೋದು. ಸಂಜಯ್ ಅವರ ಪತ್ನಿ. ನಾನು ಹೇಳಿದೆ ಅದೇಗೆ ನೀವು ಈ ಸ್ಕ್ರಿಪ್ಟನ್ನು ಬರೆದ್ರಿ ಅಂತ. ಇಲ್ಲ ನಾವೆಲ್ಲ ಕನ್ನಡದಲ್ಲೇ ಓದಿದ್ದವರು, ಬೆಂಗಳೂರಿನವರೇ, ಶಾಲಾ ಕಾಲೇಜೆಲ್ಲ ಇಲ್ಲೇ ಆಗಿತ್ತು. ಇವರು ಕಾರ್ಪೊರೇಟ್ ವರ್ಲ್ಡ್ ಅವರು ಇದ್ದಾರೆ, ರಾಜೇಶ್ ಅವರು, ಅವರು ಆ್ಯಡ್ ಫಿಲ್ಮ್ಸ್ ಮೇಕರ್ಸ್. ಸೊ ನನಗೆ ಬಹಳ ಆಶ್ಚರ್ಯ ಆಗಿತ್ತು ಈ ಸ್ಕ್ರಿಪ್ಟ್ ಓದಿ, ಈ ಥರದ ಒಂದು ಸ್ಕ್ರಿಪ್ಟ್ ನನಗೆ ಬಂದಿರಲಿಲ್ಲ. ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಇಂಗ್ಲೀಷಲ್ಲಿ ಬರ್ತಿದ್ದೀರಿ, ನಿಮಗೆ ಕನ್ನಡಕ್ಕೆ ಸಹಾಯ ಆಗಬೇಕು ಅಂದಾಗ ಅವ್ರು ಕನ್ನಡದಲ್ಲೇ ಮಾತಾಡೋಕ್ಕೆ ಶುರು. ನಮಗೆ ಕನ್ನಡ ಬರ್ತದೆ, ನಾವೆಲ್ಲ ಕನ್ನಡಿಗರೇ ಒಂದು ರೀತಿ ಅಲ್ಲಿ ಇಲ್ಲಿ ಇದ್ವಿ. ನಾನು ಕನ್ನಡ, ನನಗೆ ಕನ್ನಡ ಗೊತ್ತು, ಆದರೂ ಕೆಲವು ಸಹಾಯಗಳನ್ನು ಕೊಡ್ತೀನಿ, ಕೆಲವು ರೈಟರ್ ಸಹಾಯ ತಗೊಂಡು ಎಲ್ಲ ಮಾಡ್ತೀನಿ. ಅದಕ್ಕೆ ಅವರು ನೆರವಾದವರು ನಮ್ಮ ಅಪ್ಪುಗೌಡ, ಅಪ್ಪುಗೌಡ ಅವರು ಅವ್ರ ಜೊತೆ. ಆಮೇಲೆ ನೋಡಿದೆ, ಆಮೇಲೆ ಇದು ಇಲ್ಲ ಅಂತ ಹೇಳುವಂಥ ಸಬ್ಜೆಕ್ಟೇ ಅಲ್ಲ, ಆದರೂ ಇದು ಎಷ್ಟು ಭಿನ್ನವಾಗಿದೆ ಅಂದರೆ ಎಲ್ಲ ವರ್ಕೌಟ್ ಆಯಿತು ಮಾಡೋಣ ಅಂತ ತಗೊಂಡ್ವಿ. ಆಮೇಲೆ ಮತ್ತೊಮ್ಮೆ ಈಗ ಮಾಡೋದೆ ಅಂತ ಆದಮೇಲೆ ಮತ್ತೊಮ್ಮೆ ಸ್ಕ್ರಿಪ್ಟ್ ಅಂದರೆ ಕನ್ನಡದಲ್ಲಿ ಎಲ್ಲ ಆಗಿತ್ತು, ಸಂಭಾಷಣೆಗಳೆಲ್ಲ ಪೂರ್ತಿ ಸ್ಕ್ರಿಪ್ಟ್ ಬಂದಿತ್ತು. ಮತ್ತೊಮ್ಮೆ ಬಿಗಿನಿಂಗಿಂದ ಶುರು ಮಾಡಿ ಹೋಗುತ್ತೆ, ಒಂಥರ ಹೃದಯ ತುಂಬಿ ಬಂತು ಒಂದು ಕಡೆ, ಇನ್ನೊಂದು ಕಡೆ ಭಾಳ ಈ ಪಾತ್ರದ ಬಗ್ಗೆ ಭಾಳ ಮತ್ಸರ ಹುಟ್ಟಿತು. ಎಂಥ ಲೈಫ್ ನಿಂತ ಲೀಡ್ ಮಾಡಿದ್ದಾನೆ, ಮಾಡ್ತಾನೆ, ಕಿಂಗ್ ಲಿವ್ ಲೈಫ್ ಕಿಂಗ್ ಸೈಜ್ ಅಂತಾರೆ. ಆ ರೀತಿ ಈ ತಿಮ್ಮಯ್ಯ, ತಾತ ತಿಮ್ಮಯ್ಯ, ಅಜ್ಜ ತಿಮ್ಮಯ್ಯ ಬದುಕಿದ್ದಾನಲ್ಲ, ಇದನ್ನು ಮಾಡೋದು ಇದೊಂದು ಭಾಳ, ಇಟ್ಸ್ ಅ ಗ್ರೇಟ್ ಪ್ಲೆಷರ್ ಟು ಪ್ಲೇ ದಿಸ್. ಐ ಥಿಂಕ್ ಐ ವಿಲ್ ಹ್ಯಾವ್ ನೆವರ್ ಎಂಜಾಯ್ಡ್, ಐ ವಿಲ್ ನಾಟ್ ಹ್ಯಾವ್, ಅಂದರೆ ಈ ಥರದ ಪಾತ್ರವನ್ನು ನಾನು ಎಂದೂ
ಅದರ ಬೇರೆ ಬೇರೆ ಪಾತ್ರಗಳನ್ನು ಮಾಡಿದ್ದೀನಿ, ನಮಗೆಲ್ಲ ಗೊತ್ತಿದೆ. ಆದರೆ ಎಲ್ಲದರಲ್ಲೂ ಸ್ವಲ್ಪ ಸೆಂಟಿಮೆಂಟು ಒಂದು ರೀತಿ. ಆದರೆ ಈ ರೀತಿಯ ಪಾತ್ರವನ್ನು ಬರೆದು ಅದನ್ನು ಪ್ರೆಸೆಂಟ್ ಮಾಡುವಾಗ, ಯಾಕಂದರೆ ಈ ಪಾತ್ರ ಎಷ್ಟು ಒಂದು ರೀತಿ ಮಲ್ಟಿ ಡೈಮೆನ್ಷನಲ್ ಪಾತ್ರ ಅಂದರೆ ಇತನಲ್ಲಿ ಶ್ರೀಮಂತಿಕೆ ಇದೆ, ಅದರ ಜೊತೆ ಅಹಮಿಕೆ ಇದೆ. ಬಹಳ ಅಹಂ, ನಾನು ಹೇಳಿದ್ದು ನಡಿಬೇಕು ಅನ್ನೋರಿ. ಇನ್ನೊಂದು ಸ್ವಲ್ಪ ದುಷ್ಟತನ ಇದೆ, ಎಲ್ಲರನ್ನು ಅಂದ್ರೆ ಕಿಂಗ್ ತಾನೇ ರಾಜ ಅನ್ನೋ ರೀತಿಯಲ್ಲಿ ಬದುಕ್ತಾನೆ, ಆಮೇಲೆ ತನ್ನ ಟರ್ಮ್ಸ್ ಮೇಲೆ ಬದುಕ್ತಾನೆ. ಇದು ಇದೆಲ್ಲ ತೋರಿಸೋದು, ಇದು ಒಂದು ಕಡೆ ಈ ಥರ ಬದುಕೋದು, ಇಂಥ ಬದುಕು ನಾನು ಯಾಕೆ ಬದುಕಲಿಲ್ಲ ಅಂತ ಎಲ್ಲರಿಗೂ ಸಾಧ್ಯ ಇಲ್ಲ. ಯಾಕಂದ್ರೆ ಅಷ್ಟೊಂದು ಆ ಕ್ಯಾರೆಕ್ಟರ್ ಹಿನ್ನೆಲೆ ಇದೆ. ಸರಿ, ನಾನು ಈ ರೀತಿ ಬದುಕಿಲ್ಲ, ಆದರೆ ಪಾತ್ರ ಇಷ್ಟ ಆಗ್ತದೆ, ಪಾತ್ರದಲ್ಲಿ ಬದುಕೋಣ ಅಂತ ಬಹಳ ಅನ್ನಿಸ್ತು. ನಾನು ಎಸ್ ಅಂದೆ. ಆಮೇಲೆ ನಿಗಂತ್ ಅವರು ಈ ಕಥೆಯಲ್ಲಿ ನನ್ನ ಮೊಮ್ಮಗನಾಗಿ ಪಾತ್ರ ಮಾಡ್ತಾರೆ. ಇವನು ಅವರ ತಂದೆ ಆದರೆ ನಾನು ತಿಮ್ಮಯ್ಯ, ಇವ್ರಿಗಿಂತ ತಿಮ್ಮಯ್ಯ ಅಂತ ಹೆಸರಿಟ್ಟಿರ್ತದೆ. ಆಮೇಲೆ ಇವನು ನನ್ನ ತಂದೆ ಒಂದು ಬೆಂಗಳೂರಲ್ಲಿ ಬಂದು ಒಂದು ಕೆಫೆ ಓಪನ್ ಮಾಡಿ ಅಲ್ಲಿ ಒಂದು 10-12 ವರ್ಷ ಅದನ್ನು ಚೆನ್ನಾಗಿ ನಡೆಸಿ ಬಹಳ ಪಾಪ್ಯುಲರ್ ಆಗಿರ್ತದೆ. ನನ್ನ ಎರಡನೇ ಮಗ ಇವರು ಮನೆ ಮಾಡಿದ್ದಾರೆ ವೆಂಕಟೇಶ್. ಇವನು ಕೊಡಗಿನಲ್ಲಿ ನನ್ನ ಜೊತೆ ಇರ್ತಾನೆ. ಇವನು ಬಂದು ಇವರೆಲ್ಲ ವರ್ಕೌಟ್ ಮಾಡಿ ನನ್ನ ಬೆಂಗಳೂರಿಗೆ, ಅಂದರೆ ಇವನು ಕಾಫಿ ಎಸ್ಟೇಟು ಎಲ್ಲ ಇದ್ದವನು ಅಲ್ಲಿ. ಇಲ್ಲಿ ಮಗ ಕೆಫೆ ಮಾಡಿರ್ತಾನೆ, ಬಹಳ ಪಾಪ್ಯುಲರ್ ಕೆಫೆ ಆಗಿರುತ್ತೆ. ಅವ್ನು ತೀರ್ಕೊಂಡ ಮೇಲೆ ಯಾರು ನಡೆಸೋರು ಇರೋದಿಲ್ಲ. ಇಟ್ ಹಸ್ ಗಾನ್ ಟು ಸೀ. ಆಮೇಲೆ ಇಲ್ಲಿರೋ ಒಂದು ಬಂಗ್ಲು. ಈ ಮೂರು ಕಡೆ ನಡೆಯುವ ಈ ಕಥೆಯಲ್ಲಿ ಆಮೇಲೆ ಬೇರೆ ಎಲ್ಲ ಪಾತ್ರಗಳು ಬರ್ತವೆ. ನಾನು ಅದು ಕತೆ ಹೇಳೋಕೆ ಹೋಗೋದಿಲ್ಲ, ಅದು ನೀವು ನೋಡಬೇಕು. ಯಾಕಂದರೆ ಈ ರೀತಿಯ ಸೊ ಅದು ಒಂದು ಕಡೆಗೆ ಬರ್ತವೆ. ಆ ರೀತಿ ಮಾಡಿ ಇದನ್ನು ಈ ಚಿತ್ರ ತಯಾರಾಗಿದೆ. ಎಲ್ಲ ಪಾತ್ರವರ್ಗದವರು ತಮ್ಮ ತಮ್ಮ ಪಾತ್ರಗಳನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ದೊಡ್ಡ ಪಾತ್ರವರ್ಗ ಇಲ್ಲ, ಅಲ್ಲಿ ಇದ್ದವರು ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಪ್ರತಿಯೊಬ್ಬರೂ ಇಲ್ಲಿ ಅವರ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಚಿತ್ರ ಇಷ್ಟು ಚೆನ್ನಾಗಿ ನೋಡೋದಕ್ಕೆ ಮೊದಲ ಕಾರಣ ಸಂಜಯ್ ಇದ್ದರು, ಆಮೇಲೆ ಎರಡನೇ ಕಾರಣ ಇವರು, ಆಮೇಲೆ ಈ ಪಾತ್ರವರ್ಗ ನಮ್ಮ. ಅದಕ್ಕೆ ಮೂರನೇ ಅವರು ನಿಜಕ್ಕೂ ವಿನೀತಾ ಅವರು, ಇವರ ಪತ್ನಿ. ಯಾಕಂದರೆ ಅವರು ಮುಂಬೈನಲ್ಲಿ ಅವರಿಗೊಂದು ಡಾಕ್ಯುಮೆಂಟ್ರಿ ಕಮಿಷನ್ ಆಗಿರ್ತದೆ ಸಂಜಯ್ ಶರ್ಮಾಗೆ. ಏನಂದರೆ ಮುಂಬೈನಲ್ಲಿ ಭಾಳ ರೀತಿ ಕೆಫೆಗಳಿದ್ವು ಹಿಂದೆ, ಎಲ್ಲ ರೀತಿ ಇರಾನಿಯನ್ ಹೋಟೆಲ್ಸು, ಅಫ್ಘಾನಿ, ಪಾಕಿಸ್ತಾನಿ, ಬಾಂಗ್ಲಾದೇಶಿ ಆ ಥರದ ವಿದೇಶದವ್ರದೆಲ್ಲ ಹೋಟೆಲ್ಗಳು, ಅಲ್ಲಲ್ಲಲ್ಲಲ್ಲಿ ಜನ ಜಾಸ್ತಿ ಈಜಿಪ್ಷಿಯನ್ ಹೋಟೆಲ್ಲು ಇದು ಅದು, ಅವುಗಳೆಲ್ಲ ಹೆಚ್ಚಿತ್ತು. ಇಂಗ್ಲೀಷ್ ಹೋಟೆಲ್ಸ್, ಫ್ರೆಂಚ್ ಹೋಟೆಲ್ಸ್, ಅದರ ಮೇಲೆ ಒಂದು ಡಾಕ್ಯುಮೆಂಟ್ರಿ ಮಾಡಿ ಅಂತ ಇವರು ಇವರಿಗೆ ಆ ಡಾಕ್ಯುಮೆಂಟ್ರಿಗೆ ಕಮಿಷನ್ ಮಾಡಿದಾಗ ಅವರು ಅದನ್ನು ಬರೆಯೋಕೆ ಕೂತಾಗ ಆ ಸ್ಕ್ರಿಪ್ಟನ್ನು, ಓ ಇಲ್ಲೊಂದು ಕತೆ ಇದೆ ಅಂತ ಅನಿಸಿ ಬರೆದು ಕೆಫೆ ಅಂತ ಅದಕ್ಕೊಂದು ಹೆಸರಿಟ್ಟು ಅದು ಮಾಡಿದ್ದಾರೆ. ಆದರೆ ಇದು ಬೆಂಗಳೂರಿಗೆ ಬಂದು ಬಂದು ನೋಡಿದರೆ ಅವರ ಬಾಲ್ಯದಲ್ಲಿದ್ದ ಕೆಫೆಗಳೇ ಎಷ್ಟು ಮುಚ್ಚಿ ಹೋಯಿತು. ಇದೇನು ಮಾಡೋದು? ಹಾಗಾದರೆ ಕತೆಯಲ್ಲಿ ಕ್ಲಿಯರ್ ಇದೆ, ಬಟ್ ಆ ಥರದ ಕೆಫೆ ಏನು ಸಿಗ್ತದೆ ನಮಗೆ ಶೂಟಿಂಗಿಗೆ? ಇನ್ನೂ ಸಿಗಲಿಲ್ಲ ಆ ಸಂದರ್ಭದಲ್ಲಿ. ಆ ಥರದ ಕೆಫೆ ಆತನ ಇಮ್ಯಾಜಿನೇಷನಿಗೆ ತಕ್ಕಂತೆ ಆ ಥರದ ಒಂದು ಕೆಫೆ ಮಾಡಿದವರು ಒಂದು ವಿನೀತಾ. ಅಷ್ಟು ಚೆನ್ನಾಗಿ ಅದನ್ನು ಬಂದಿದೆ. ನನಗೆ ನಾನು ಆಗಲೇ ಹೇಳಿದೆ, ಆ ಈ ಪಾತ್ರ ನೋಡಿ ಓದಿ ಆ ಪಾತ್ರದ ಮೇಲೇ ಹೊಟ್ಟೆ ಕೆಚ್ಚು ಬಂತು. ಇದು ನಾನಂತೂ ಬದುಕಲಿಲ್ಲ, ಈ ಚಿತ್ರದಲ್ಲಾದರೂ ಬದುಕೋಣ ಅಂತ ಅನ್ನಿಸಿ ಈ ಚಿತ್ರ ಮಾಡಿದ್ದೀನಿ, ಇದನ್ನು ನಟಿಸಿದ್ದೀನಿ. ನಾವೆಲ್ಲರೂ ಅದಕ್ಕೆ ತಮ್ಮೆಲ್ಲರ ಬೆಂಬಲ ಬೇಕು, ಜನರಿಗೆ ತಪ್ಪಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸಿ